ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ಇವತ್ತು ಇಲ್ಲಿ ಒಂದು ಗಿಡ ತೋರಿಸ್ತಾ ಇದ್ದೀನಿ ಇದು ಯಾವ ಗಿಡ ಅಂದರೆ ದೊಡ್ಡ ಎಲೆ ಗಿಡ ಸೊ ಇದು ಕೆಮ್ಮು ನೆಗಡಿ ಕಫ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿಂದನೂ ನಾವು ಇದನ್ನು ತೊಗೊಂಡು ಇದ್ದೀವಿ ಎಷ್ಟಿಗೂ ನಾವು ಅವ್ನು ಚಿಕ್ಕ ಕೊಡ್ತಾ ಇದ್ದೀವಿ ಸೊ ಇವಾಗ ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಇತ್ತಲ್ಲ ಸೊ ಅದಕ್ಕೆ ಈ ಎಲೆಯ ತೊಗೋತಾ ಇದ್ದೀನಿ ಎಷ್ಟೆಗೂ ಇವಾಗ ಶುರುವಾಗಿದೆ ಅವನಿಗೂ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಎಲ್ಲ ಶುರುವಾಗಿದೆ ಜ್ವರಕ್ಕಿನ್ನ ಅವ್ನಿಗೆ ಕಫ ಜಾಸ್ತಿ ಆಗಿದೆ ಸೊ ಹಂಗಾಗಿ ಎಲೆನ ತೊಗೊಳ್ತಾ ಇದ್ದೀನಿ ಇದರ ಇದರಲ್ಲಿ ಹೇಗೆ ನಾವು ತೊಗೊಳ್ಬೋದು ಇದನ್ನು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ ಇವಾಗ ನಾನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಲೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ನೀರಲ್ಲಿ ಹಾಕಿ ಈ ರೀತಿ ವಾಶ್ ಮಾಡ್ತಾಯಿದ್ದೀನಿ ವಾಶ್ ಏನಕ್ಕೆ ಮಾಡಬೇಕು ಅಂದರೆ ಇದನ್ನು ನಾವು ಹೊರಗಡೆ ಬೆಳೆಸಿರೋದ್ರಿಂದ ಇದರಲ್ಲಿ ಧೂಳು ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನಾನು ವಾಶ್ ಮಾಡಬೇಕು ನಾನು ಇಲ್ಲಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಓವನ್ ಪಾತ್ರೆಯಲ್ಲಿ ಈ ರೀತಿ ಜೋಡಿಸ್ಕೋತಾ ಇದ್ದೀನಿ ನೀವು ಒಂದು ತವಾ ಮೇಲೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೋದು ಅದು ಓವನ್ ಇದ್ದರೆ ಓವನ್ ಪಾತ್ರೆಯಲ್ಲಿ ಹಾಕಿ ಒಂದು ಥರ್ಟಿ ಸೆಕೆಂಡ್ಸ್ ಬಿಸಿ ಮಾಡ್ಕೋಬೋದು ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ನಾನು ಗ್ಯಾಸ್ ಮೇಲೆ ಬೇರೆ ಇಟ್ಟಿರೋದ್ರಿಂದ ನಾನು ಓವನ್ ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಇವಾಗ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಜಸ್ಟ್ ಥರ್ಟಿ ಸೆಕೆಂಡ್ಸ್ ಇಡಬೇಕು ಜಾಸ್ತಿ ಇಡಕ್ಕೆ ಹೋಗಬಾರ್ದು ಸೊ ನಾನು ನಿಮಗೆ ಎರಡು ರೀತಿ ತೋರಿಸ್ತಾ ಇದ್ದೀನಿ ಬಿಸಿ ಮಾಡಿ ಮಾಡೋದು ಹಾಗೆ ಕೂಡ ಮಾಡ್ಬೋದು ಸೊ ನೋಡಿ ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪೇ ತೊಗೋಬೇಕು ಉಪ್ಪು ತೊಗೋಬಾರ್ದು ಕಲ್ಲುಪ್ಪು ನಮ್ಮ ಕಫ ಎಲ್ಲ ಕರಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಹಂಗಾಗಿ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು ಇವಾಗ ಆನ್ ಎಲೆ ಏನೇನಿದೆ ಏನಿದೆ ಅದನ್ನೆಲ್ಲ ತಗೊಂಡು ನಾವು ಆ ಥರ ರಸ ಇಂಡ್ಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದೊಂದು ಎಲೆ ಆಗಿ ರಸ ಇಂಡ್ಕೋಬೇಕು ಬಿಸಿ ಮಾಡಿದರೆ ರಸ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಜಾಸ್ತಿ ಏನು ಎಫರ್ಟ್ಸ್ ಆಗುತ್ತೆ ಈ ರೀತಿ ಇಂಟ್ಕೊಬೋದು ರಸ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ಇವಾಗ ನಾನು ಇದೇ ರೀತಿ ಎಲ್ಲ ಎಲೆ ರಸನೆಲ್ಲ ತೆಗಿತಾ ಇದ್ದೀನಿ ನಾನು ಇನ್ನೊಂದು ಕಡೆ ಬಿಸಿ ಮಾಡದೇ ಇರೋದು ಕೂಡ ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಎಶಿಗೆ ಎಶಿಗೆ ಹುಷಾರಿಲ್ಲ ಸ್ವಲ್ಪ ಹಂಗಾಗಿ ನಾನು ಇವಾಗ ಈ ಔಷಧಿ ಇದ್ದೀನಿ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡಬೇಕು ನೋಡಿ ಇವಾಗ ರಸ ಎಲ್ಲ ತೆಗ್ದಿದ್ದೀನಿ ನಾನು ಆ ಎಲೆದೆಲ್ಲ ಇವಾಗ ಇದಕ್ಕೆ ನಾವು ಸ್ವಲ್ಪ ಜೇನುತುಪ್ಪ ಸೇರಿಸಬೇಕು ನೋಡಿ ಇದು ಬಂದುಬಿಟ್ಟು ನನಗೆ ನಾನು ಇದನ್ನು ಬೆಚ್ಚಗೆ ಮಾಡ್ತಾ ಮಾಡ್ತಾಯಿಲ್ಲ ಬೆಚ್ಚಿಂಗ್ ಮಾಡಿದರೆ ಅದರಲ್ಲಿರೋ ಸ್ವಲ್ಪ ಘಾಟೆಲ್ಲ ಹೋಗಿಬಿಡುತ್ತೆ ಮಕ್ಳಿಗಾದರೆ ಪರವಾಗಿಲ್ಲ ಮೈಲ್ಡಾಗಿರುತ್ತೆ ನಾನು ಬೆ ಬೆಚ್ಚಂಗ್ ಮಾಡದೆ ತಗೋತಾ ಇದ್ದೀನಿ ಸ್ವಲ್ಪ ಘಾಟ್ ಇರಲಿ ಅಂದ್ಬಿಟ್ಟು ಸೊ ಇವಾಗ ಆ ರಸನೂ ನಾನು ಹಿಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನ ಇದ್ದೀನಿ ಇದು ನನಗೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡ್ರ್ ಇದ್ದೀನಿ ಮಕ್ಳಿಗಾದರೆ ಸ್ವಲ್ಪ ಹಾಕ್ಕೋಬೇಕು ಇವಾಗ ಎಷ್ಟಿಗೆ ನಾನು ಸ್ವಲ್ಪ ಈ ವೈಟ್ ಇದೆ ಅಲ್ಲ ಎಷ್ಟಿಗೋಸ್ಕರ ಅದನ್ನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಹನಿ ಇದ್ದೀನಿ ಹನಿ ಒಂದು ಅರ್ಧ ಸ್ಪೂನ್ ಹನಿ ಸೇರಿಸಿದರೆ ಸಾಕು ಜಾಸ್ತಿ ಸೇರಿಸೋದು ಬೇಡ ಅದು ಹೀಟ್ ಅಲ್ವಾ ಹಂಗಾಗಿ ನಾವು ಅರ್ಧ ಸ್ಪೂನ್ ನಾನಿಲ್ಲಿ ಸೇರಿಸ್ತೀನಿ ನೋಡಿ ಅರ್ಧ ಸ್ಪೂನ್ ಹನಿ ಇದ್ದೀನಿ ಹನಿ ಇಲ್ಲದೇನೂ ತೊಗೊಳ್ಬೋದು ಮಕ್ಳಿಗಾದ್ರೆ ಒಂಚೂರು ಹನಿ ಹಾಕಿದರೆ ಅವರು ಕುಡಿತಾರೆ ಇಲ್ಲ ಅಂದರೆ ಕುಡಿಯಲ್ಲವ ವಾಂತಿ ಮಾಡಿಬಿಡ್ತಾರೆ ಸೊ ಹಂಗಾಗಿ ನಾನಿಲ್ಲಿ ಹನಿ ಇದ್ದೀನಿ ಇದು ತುಂಬ ಒಳ್ಳೆಯದು ದಿನ ಅಟ್ಲೀಸ್ಟ್ ನಾವೊಂದು ಫೋರ್ ಫೈವ್ ಡೇಸ್ ತೊಗೊಂಡ್ರೆ ಕೆಮ್ಮು ನೆಗಡಿ ಎಲ್ಲ ಹೊರಟೋಗ್ಬಿಡತ್ತೆ ಸೊ ಈ ಮನೆ ಮದ್ದನ್ನ ನೀವು ಟ್ರೈ ಮಾಡಿ ತುಂಬ ಹೆಲ್ಪ್ಫುಲ್ಲು ನಾವು ಎಷ್ಟಿಗೆ ಚಿಕ್ಕ ವಯಸ್ಸಿಂದ ಕೊಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ನಾವು ಔಷಧಿಗಳು ಜಾಸ್ತಿ ಕೊಡೋಕ್ಕಾಗಲ್ಲ ಅಲ್ಲ ಹಂಗಾಗಿ ನಾವು ಇದನ್ನು ಕೊಡ್ತಾ ಇದ್ವಿ ನೋಡಿ ಇವಾಗ ನಾನು ಎಷ್ಟಿಗೆ ಕೊಡ್ತೀನಿ ಸೊ ಇವಾಗ ಇದು ರೆಡಿ ಆಗಿದೆ ಇದು ಮನೆಯಲ್ಲೇ ತಯಾರಿಸಿರುವಂಥ ಕೆಮ್ಮು ನೆಗಡಿ ಕಫ ಶೀತ ಇಂಥದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಬೆಳಗ್ಗೆನೇ ಕೊಡಬೇಕು ಖಾಲಿ ಹೊಟ್ಟೆಯಲ್ಲಿ ಸೊ ಇವಾಗ ಯಶ್ ಕುಡಿತಾನೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲಾರ್ಗು ವರ್ಕ್ ಆಗುತ್ತೆ ಸೊ ಎಲ್ಲ ಏಜ್ ಅವರು ಇದನ್ನು ತೊಗೊಳ್ಬೋದು ನೋಡಿ ಇವಾಗ ಯಶ್ ಇದನ್ನು ತೊಗೊಳ್ತಾ ಇದ್ದಾನೆ ಆದರೆ ಕುಡಿಬೇಕಾದ್ರೆ ಮಾತ್ರ ಮುಖ ಒಂಥರ ಮಾಡ್ತಾನೆ ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದು ಕೆಮ್ಮಿಗೆ ಬೆಳಿಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗಲಿ ಕೊಟ್ಟರೆ ಅದೆಂಥದ್ದೇ ಕೆಮ್ಮು ನೆಗಡಿ ಕಫ ಏನಿದ್ರು ಕರ್ಗೋಗುತ್ತೆ ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಯಶ್ ಕುಡಿತಾ ಇರೋದು ನಾನು ಕುಡಿಯೋದು ಸಹ ನಿಮಗೆ ತೋರಿಸ್ತೀನಿ ಇದು ಅಷ್ಟು ಎಫೆಕ್ಟಿವು ನಿನ್ನೆ ನನ್ನ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ವಾಯ್ಸ್ ಹೇಗಿತ್ತು ಅಂತ ಇವತ್ತು ನನ್ನ ವಾಯ್ಸ್ ಹೇಗಿದೆ ಅನ್ನೋದು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿಕಾಸ್ ನಾನಿದು ತೊಗೊಳ್ತಾ ಇದ್ದೀನಿ ಒನ್ ಟು ತ್ರೀ ಡೇಸಿಂದ ಸೊ ಹಂಗಾಗಿ ನನಗೆ ಕೆಮ್ಮು ಕೆ ನೆಗಡಿ ಎಲ್ಲ ಕ್ಲಿಯರಾಗಿ ಬರ್ ಕ್ಲಿಯರ್ ಆಗ್ತಾ ಇದೆ ನಾನು ಟ್ಯಾಬ್ಲೆಟ್ಸ್ ಏನು ಇಲ್ಲ ಕೆಮ್ಮಾಗಲಿ ನೆಗಡಿಗಾಗಲಿ ಬರೀ ಎಲೆನ ಬೆಳಗ್ಗೆ ಒಂದು ಸರ್ತಿ ಖಾಲಿ ಹೊಟ್ಟೆಯಲ್ಲಿ ತೊಗೋತೀವಿ ಪೆಪ್ಪರು ಮತ್ತು ಸಾಲ್ಟ್ ಹಾಕಿ ಸೊ ಇವಾಗ ನಾನು ಇದನ್ನು ತೊಗೊಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thanks for watching.